ಎಲ್ಲ ಎಲ್ಲ ಕಾರ್ಮಿಕರ ಬಂಧುಗಳಿಗೆ ಇವತ್ತು ಕಾರ್ಮಿಕರ ದಿನಾಚರಣೆ ಅಭಿನಂದಿಸ್ತೀನಿ. ಆದರೆ ಏನಂದರೆ ಇಲ್ಲಿ ವಿಷಯ ಏನಾಗಿದೆ ಅಂದರೆ ಎಲ್ಲ ಕಾರ್ಮಿಕರಿಗಳಿಗೆ ರಜಾ ಎಲ್ಲ ಸಿಗುತ್ತೆ. ಆಮೇಲೆ ಈ ಕಟ್ಕ ಕಾರ್ಮಿಕರುಗಳಿಗೆಲ್ಲ ಎಲ್ಲ ಗೌರ್ಮೆಂಟ್ ಸೌಲಭ್ಯ ಸಿಗ್ತಾ ಇದೆ. ನಾವು ಪಂಚರ್ ಕೆಲಸ ಮಾಡೋರು, ನಮ್ಮ ಮೆಕ್ಯಾನಿಕ್ ಇದ್ದಾರೆ, ನಮ್ಮ ಕಾರ್ ಮೆಕ್ಯಾನಿಕ್ ಇದ್ದಾರೆ, ಬ್ಲೇಡ್ ಶರ್ಟ್ ಕೆಲಸ ಮಾಡೋರು ಇದ್ದಾರೆ, ಟೂ ವೀಲರ್ ಕೆಲಸ ಮಾಡೋರು ಇದ್ದಾರೆ, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದ್ದಾರೆ. ನಮಗೆಲ್ಲ ಕಾರ್ಮಿಕರಿಂದ ನಮಗೆ ಏನಂದರೆ ಗೌರ್ಮೆಂಟಿಂದ ಯಾವುದೂ ಸೌಲಭ್ಯ ಸಿಗ್ತಾ ಇಲ್ಲ. ಆದ್ದರಿಂದ ನಮಗೆ ಏನು ಗೊತ್ತಾ, ಗೌರ್ಮೆಂಟಿಂದ ಏನೇನು ಸೌಲಭ್ಯ ಕಾರ್ಮಿಕರ ಸಿಗುತ್ತೆ ಆ ಗೌರ್ಮೆಂಟ್ ಸೌಲಭ್ಯ ನಮ್ಗೆ ಸಿಗಬೇಕಂತ ನಾವು ಗೌರ್ಮೆಂಟಿಗೆ ಒತ್ತಾಯ ಮಾಡ್ತಿದ್ದೀವಿ. ಆಮೇಲೆ ಏನಂದರೆ ನಮಗೆ ಯಾವುದೇ ಥರದ್ದು 8 ಬಿದ್ದರೆ 10 ಬಿದ್ದರೆ 5 ಬಿದ್ದರೆ ಯಾವುದೇ ಥರದ್ದು ನಮ್ದಿಲ್ಲ. ಕಾರ್ಮಿಕರ ಈ ಕಟಕ ಕಾರ್ಮಿಕರ ಅಂತ ಮಾಡಿದ್ದಾರೆ. ಯಾವುದೇ ಒಂದು ಗೌರ್ಮೆಂಟ್ ವಾಹನ ಪಂಚರ್ ಆದರೆ ಏನಾರು ಕೆಟ್ಟೋದ್ರೆ ನಾವೇ ಹೋಗಿ ರೆಡಿ ಮಾಡಬೇಕು, ನಾವೇ ಪಂಚರ್ ಮಾಡಬೇಕು, ನಾವೇ ಪಂಚರ್ ಆಗಬೇಕು, ನಾವೇ ಒಂದು ಲೈಟ್ ಹೋದರೆ ನಾವೇ ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು. ಎಲ್ಲ ಕೆಲಸಗಳು ನಮ್ಗದು ಮಾಡ್ತೀವಿ. ಕಾರ್ಮಿಕರ ದಿನಾಚರಣೆ ಬರೀ ಕಟಕ ಕಾರ್ಮಿಕರಿಗೆ ಸೌಲಭ್ಯ ನೀಡಿದ್ದಾರೆ, ಅವ್ರಿಗೆ ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಗೌರ್ಮೆಂಟಿಂದ ಸೌಲಭ್ಯ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಸಹ ಸ್ಕೂಲ್ಗಳಲ್ಲಿ ಹೋಗ್ತಾ ಇದ್ದಾರೆ, ನಮಗೂ ಸ್ಕಾಲರ್ಶಿಪ್ಗಳು ಬೇಕು, ನಮಗೂ ಸೌಲಭ್ಯ ಬೇಕು. ನಮ್ಮ ಮೆಕ್ಯಾನಿಕ್ ಈಗ ಕಮ್ಮಿ ಅಂದರೆ 30-35 ವರ್ಷದಿಂದ ಇವರು ಹೆಸರು ಪ್ರಕಾಶ್ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಗೌರ್ಮೆಂಟಿಂದ ಏನೂ ಸೌಲಭ್ಯ ಇಲ್ಲ. 400-500 ರೂಪಾಯಿ ನಮಗೆ ಸಂಬಳ ಸಿಗುತ್ತೆ, 400-500 ರೂಪಾಯಿ ನಮಗೆ ಯಾವ ಜೀವನ ಮಾಡೋದೇ ಕಷ್ಟ ಆಗಿದೆ. ಗೌರ್ಮೆಂಟಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಎಲ್ಲ ಸಮಿತಿ ಇವರು ನಮ್ಮ ಲೈನಿನ ಅಧ್ಯಕ್ಷರು ಇವರು ಅಮೀರ್ ಜಾನ್ ಅಂತ, ಇವರು ನಮ್ಮ ಕಾರ್ಮಿಕನಿಗೆ ಅಧ್ಯಕ್ಷರು. ಆದ್ದರಿಂದ ಏನಂದರೆ ನಾವು ಗೌರ್ಮೆಂಟಿಗೆ ಏನು ಒತ್ತಾಯ ಮಾಡ್ತೀವಿ, ಕಾರ್ಮಿಕರ ಅಧ್ಯಕ್ಷರಿಗೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ನಮಗೂ ಕಾರ್ಮಿಕರ ಈ ಕಟ್ಟ ಕಾರ್ಮಿಕರ ಇದು ಸಮಿತಿಗೆ ನಮಗೂ ಸೇರಿಸ್ಕೊಬೇಕು. ಅವ್ರಿಗೇನು ಸೌಲಭ್ಯ ಸಿಗುತ್ತೆ ಅದು ನಮಗೂ ಎಲ್ಲ ಸೌಲಭ್ಯ ಸಿಗಬೇಕು. ಆದ್ದರಿಂದ ನಾವು ಮನವಿಯನ್ನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ. ಒಂದು 4 ಮಾತು ನಮ್ಮ ಪ್ರಕಾಶು ಮತ್ತು ನಮ್ಮ ಅಮೀರ್ ಜನರು ಮಾತಾಡ್ತಾರೆ. ನಮ್ಮ ಹೆಸರು ಮುಸವೀರ್ ಪಾಷಾ ಅಂತ. ನಾವು ಸುಮಾರು ಒಂದು 35 ವರ್ಷದಿಂದ ವೆಲ್ಡಿಂಗ್ ಕೆಲಸ, ರೋಲಿಂಗ್ ಮಷೀನು, ಪಂಚರು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಮೀರ್ಜಾನ್ ಸಾಹೇಬ್ರು ಅಂತ ಹೇಳಿಬಿಟ್ಟು ಈ ಲೈನಿನ ಅಧ್ಯಕ್ಷ ನಮ್ಮ ಅಮೀರ್ಜಾನ್ ಈ ಏರಿಯಾ ಅಧ್ಯಕ್ಷರಾಗಿ 4 ಮಾತನ್ನು ಆಡೋಕ್ಕೆ ನಮ್ಮ ಕಾರ್ಮಿಕರ ಸಂಘದಿಂದ ಒಂದು 2 ಮಾತಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು 2 ಮಾತಾಡೋಣ. ಇದು ಏನು ಕುಂದು ಕೊರಕೆ ಇದೆ ಅದನ್ನು ದಯಮಾಡಿ ನಮ್ಮ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಅವರ ಗಮನಕ್ಕೆ ತಗೊಂಡು ಈ ಕಾರ್ಮಿಕರು ಏನು ಕೆಲಸ ಮಾಡ್ತಾ, ಅವರಿಗೆ ಏನು ಸವಲತ್ತು ಇದೆ, ಏನು ನಿಮ್ಮದು ಏನೇನು ಸವಲತ್ತುಗಳು ಬರ್ತಾ ಇದ್ದಾವೆ ಅದನ್ನು ಕೊಡಬೇಕು ಅಂತ, ಯಾವುದು ಬರ್ತಾ ಇಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದರಿಂದ ಅವ್ರಿಗೆ ಏನೇನು ಸವಲತ್ತು ಮಾಡಿಕೊಟ್ರೆ ಒಳ್ಳೆಯದು. ಅದಕ್ಕೆ ಈ ಕೆಲಸ ದೊಡ್ಡದಲ್ಲ ಕಾರ್ಯ ದೊಡ್ಡದು ಅಂತ ಹೇಳಿ, ಕೈಲಾಸ ದೊಡ್ಡದಲ್ಲ ಕಾರ್ಯ ದೊಡ್ಡದು ಅಂತ ಹೇಳಿ ಮೊದಲೇ ಒಂದು ಇದ್ದಿದೆ. ಹಾಗಾಗಿ ಕೆಲಸ ಮಾಡೋರಿಗೆ ಮತ್ತು ಕಾರ್ಮಿಕರಿಗೆ ಏನಿದೆ ಸವಲತ್ತು ಮಾಡಿಕೊಟ್ರೆ ನನ್ನ ಹೃದಯಪೂರ್ವಕದಿಂದ ಅವರ ಜೀವನ ಅವ್ರು ಇದನ್ನು ಏನು ಅನ್ನಿಗೆ ಮಾಡಬೇಕು ಅದನ್ನು ಮಾಡಿಕೊಟ್ರೆ ಬಹಳ ಒಳ್ಳೆಯದು. ನಮ್ಮದು ಯಾವ ಅಧಿಕಾರಿಗಳಿದ್ದಾರೆ ಅದ್ರ ಗಮನ ತಗೊಂಡು, ಅದಕ್ಕೆ ಸಂಬಂಧಪಟ್ಟರು ಯಾರಿದ್ದಾರೆ ಅದಕ್ಕೆ ಗಮನ ತಗೊಂಡು ಮುಂದೆ ಕ್ಯಾರ್ಯನ್ ಮಾಡಬೇಕಂತ ಮಾತಾಡಿಕೊಟ್ಟಿದ್ದೀನಿ.